ಬೆಂಗಳೂರು ಏರ್ ಶೋ ಉದ್ಘಾಟನೆಗೆ ಕ್ಷಣಗಣನೆ ಆರಂಭ ಆಗಿದೆ. ಬೆಳಗ್ಗೆ 9:30ಕ್ಕೆ ಏರ್ ಶೋ ಅನ್ನ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಲಿದ್ದಾರೆ. ಕೌಂಟ್ ಡೌನ್ ಆರಂಭ ಆಗಿದೆ. ಬೆಂಗಳೂರಿನ ಏಷ್ಯಾದ ಅತಿ ದೊಡ್ಡ ಏರ್ ಶೋ ಬೆಳಗ್ಗೆ 8:30ಕ್ಕೆ ರಾಜಭವನದಿಂದ ಪ್ರಧಾನಿ ಹೊರಡುತ್ತಾರೆ. 14ನೇ ಆವೃತ್ತಿಯ ಏರ್ ಶೋ ಉದ್ಘಾಟಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ ಬೆಳಗ್ಗೆ 9:30ರಿಂದ 11:30ರವರೆಗೂ ಏರ್ ಶೋ ಅನ್ನು ಪ್ರಧಾನಿ ವೀಕ್ಷಿಸುತ್ತಾರೆ. ಇವತ್ತಿನಿಂದ ಯಲಹಂಕ ವಾಯುನೆಲೆಯಲ್ಲಿ ಏರ್ ಶೋ ಆರಂಭ ಆಗ್ತಾ ಇದೆ. ಫೆಬ್ರವರಿ 17ರವರೆಗೂ ಈ ಒಂದು ಏರ್ ಶೋ ನಡೆಯುತ್ತೆ. ಏರ್ ಶೋನಲ್ಲಿ 14 ಯುದ್ಧ ವಿಮಾನಗಳು ಭಾಗಿಯಾಗ್ತವೆ. ಆಗಸದಲ್ಲಿ ಹಾರಾಡಲಿವೆ ತೇಜಸ್, ಡಕೋಟಾ, ರುದ್ರ, ತ್ರಿಶೂಲ್. ಫ್ರೀಡಂ ಆಪ್ ಅಲ್ಲಿ ಕಲ್ತು ಅಣಬೆ ಬೆಳೆದಿದ್ದೀರಾ? ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಈ ಎಲ್ಲ ಯುದ್ಧ ವಿಮಾನಗಳು ಏರ್ ಶೋನಲ್ಲಿ ಭಾಗಿಯಾಗ್ತಿರುವಂತದ್ದು. 809 ಪ್ರದರ್ಶಕರು, 98 ವಿದೇಶಿ ಕಂಪನಿಗಳು ಏರ್ ಶೋನಲ್ಲಿ ಭಾಗಿಯಾಗ್ತಿದ್ದಾವೆ. ಏಷ್ಯಾದ ಅತಿ ದೊಡ್ಡ ಏರ್ ಶೋ ಅಂತಾನೆ ಹೇಳ್ಬೋದು. ಏರ್ ಇಂಡಿಯಾ 2023 9:30ಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಘಾಟಿಸಲಿದ್ದಾರೆ. ನಿನ್ನೆಯೇ ರಾಜ್ಯಕ್ಕೆ ಬಂದು ವಿಶ್ವ ಫೋಟೋ ನೋಡ್ತಾ ಇರ್ಬೋದು. ಬಸವರಾಜ ಬೊಮ್ಮಾಯಿಯವರು ಆತ್ಮೀಯವಾಗಿ ಸ್ವಾಗತವನ್ನು ಮಾಡಿಕೊಂಡ್ರು. ನಿನ್ನೆ ರಾತ್ರಿಯೇ ಬಂದು ರಾಜಭವನದಲ್ಲಿ ಮೋದಿ ಉಳಿದಿರುವಂಥದ್ದು. 8:30ಗೆ ರಾಜಭವನದಿಂದ ಹೊರಡ್ತಾರೆ. 9:30ಕ್ಕೆ ಏಷ್ಯಾದ ಅತಿ ದೊಡ್ಡ ಏರ್ ಶೋ ಉದ್ಘಾಟಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು. 809 ಪ್ರದರ್ಶಕರು, 98 ವಿದೇಶಿ ಕಂಪನಿಗಳು ಭಾಗಿಯಾಗುವಂಥದ್ದು. ಏರ್ ಶೋನಲ್ಲಿ 41 ಯುದ್ಧ ವಿಮಾನಗಳು ಭಾಗಿಯಾಗ್ತಿದ್ದಾವೆ. ತೇಜಸ್, ಡಕೋಟಾ, ರುದ್ರ, ತ್ರಿಶೂಲ್, ಹೀಗೆ ಒಟ್ಟು 41 ಯುದ್ಧ ವಿಮಾನಗಳು ಈ ಏರ್ ಶೋನಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ಬಾನಂಗಳದಲ್ಲಿ ಲೋಹದ ಹಕ್ಕಿಗಳ ಬಣ್ಣದ ಚಿತ್ತಾರ ಕಣ್ತುಂಬಿಕೊಳ್ಳೋದಕ್ಕೆ ಫೆಬ್ರವರಿ 17ರವರೆಗೂ ಕೂಡ ಅವಕಾಶ ಇರುವಂಥದ್ದು. ಫ್ರೀಡಂ ಆಪ್ ಅಲ್ಲಿ ಕಲ್ತು ಅಣಬೆ ಬೆಳೆದಿದ್ದೀರಾ? ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.